ನಿಮ್ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳ. ಏ ಚಾನಲ್ ಅಲ್ಲೇ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು. ಇಲ್ಲ ನಾನ್ ನಿಮ್ ಜೊತೆ ಮಾತಾಡಿರೋದು ರೆಕಾರ್ಡ್ ಮಾಡ್ಕೊಳ್ಳ. ಖಂಡಿತ ಮಾಡ್ಕೊಳವ. ಥ್ಯಾಂಕ್ ಯು ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ಕೇಳಿಸ್ತಾ ಇಲ್ಲವ ನಿನ್ ಧ್ವನಿ? ಕೇಳಿಸ್ತಾ ಇಲ್ಲ, ಕಟ್ ಕಟ್ ಆಗ್ತಾ ಇದೆ. ಒಂದ್ ನಿಮಿಷ, ಒಂದ್ ನಿಮಿಷ, ಕಟ್ ಕಟ್ ಆಗ್ತಾ ಇದೆ. ಒಂದ್ ನಿಮಿಷ, ಕಟ್ ಕಟ್ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ? ಬಟ್ ನಿಮ್ಮ ಧ್ವನಿ ನನಗೆ ಕಟ್ ಕಟ್ ಆಗ್ತಾ ಇದೆ. ಮಾತಾಡವ? ಹಲೋ. ಅಯ್ಯೋ ಪಾಪ, ಕರೆ ಸಿಕ್ಕಿದೆ, ಕಟ್ ಕಟ್ ಆಗ್ತಿದ್ಯಲ್ಲಪ್ಪ. ಹಲೋ, ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತವ. ಏನೋ ಮಾತಾಡ್ತವ್ರೆ ಬಟ್ ನನಗೇನು ಗೊತ್ತಾಗ್ತಾ ಇಲ್ಲ. ಕಟ್ ಮಾಡು, ಮಾಡವ. ದೇವರೇ, ಪಾಪ, ಈ ಕಡೆಯಿಂದಲೇ ಮಾಡೋಣ, ನೋಡೋಣ ಸಿಗುತ್ತಾ ಇಲ್ವ. 602 ಅನ್ಸುತ್ತೆ. The number you have dialed is currently busy. ಪಾಪ, ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು ಕಟ್ ಆಗ್ಬಿಡ್ತು. ಇರ್ಲವ, ಮುಂದಿನ ಸರಿ ಕರೆ ಮಾಡಿ. ಈ ಕಡೆಯಿಂದ ಮಾಡಿದೆ ಬಟ್ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆಯ್ತು ಬಟ್ ಇವರೇನೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ಅಯ್ಯೋ ದೇವ, ನಿಮ್ ಧ್ವನಿ ಕಟ್ ಕಟ್ ಆಗ್ತಿತ್ತಲ್ಲ, ಅದಕ್ಕೆ ನಾನೇ ಪಾಪ ಈ ಕಡೆಯಿಂದಲೇ ಮಾಡಿದೆ. ಥ್ಯಾಂಕ್ ಯು ಸರ್. ನಾನು ಕಾಲ್ ಟ್ರೈ ಮಾಡ್ತಿದ್ದೆ, ಅದೇ ಎಕ್ಸ್ಪೆಕ್ಟ್ ಮಾಡ್ತೇನೆ ನೀವೇ ಮಾಡ್ತಾ ಇರ್ತೀರಾ ಅಂತ. ಖಂಡಿತ ಖಂಡಿತ. ಹೇಳ್ತಾ, ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್? ನಮ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ಬೀರೂರು. ಬೀರೂರು? ಹಾ, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ಕಡೂರು ತಾಲೂಕು. ಏನು ಮಾಡ್ಕೊಂಡಿರೋದು ಸರ್? ಒಂದು ಕಡೆ ಜಾಬ್ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ ಇವಾಗ. ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿ ಇದ್ದೀನಿ. ಹ್ಮ್, ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ಸರ್, ಒಂದು 3 months ಇಂದ ಕೇಳ್ತಾ ಇದ್ದೀನಿ ನಿಮ್ ಕಾರ್ಯಕ್ರಮ. ಯಾವ ರೀಸನ್ ಇಂದ ಏನಿಲ್ಲ, ಯೂಶುವಲಿ ನಾನು ಯೂಟ್ಯೂಬ್ ಅಲ್ಲಿ ಅದು ಇದು ಏನೋ ನೋಡ್ತಾ ಇರ್ತೆ. ಒಂದ್ಸಲ ಯಾವ್ದೋ ಒಂದು ಬಂತು ಪ್ರೋಗ್ರಾಮ್, ಅವರು ಒಂದ್ ಹುಡ್ಗಿ ಚಿಕ್ಕಮಂಗ್ಳೂರ್ದು ಕಾಲೇಜ್ ಸ್ಕೂಲ್ ಡೇಸ್ ನಾನ್ ಲವ್ ಮಾಡಿ ಆಚೆ ಬಂದು ಒಂದ್ ಸ್ಟೋರಿ ಕೇಳ್ದೆ ಸರ್. ನನ್ಗೆ ಎಷ್ಟು ಇದಾಗೋಯ್ತು ಅಂದ್ರೆ, ಈ ತರನು ಇರ್ತಾರ ಅಂತ ನನ್ಗೆ ಕೈಯೆಲ್ಲ ಶೇಕ್ ಆಗ್ತದೆ. ಅಂದ್ರೆ ಆ ಸ್ಟೋರಿ ಕೇಳ್ಬೇಕಾದ್ರೆ ಕೈ ಶೇಕ್ ಆಗಿರ್ರಿ? ಈಗ್ಲ ಕೈ ಕಾಲೆಲ್ಲ ಶೇಕ್ ಆಗ್ತದೆ. ಅಯ್ಯೋ, ನೀವ್ ಯಾಕೆ ಯಾಕೆ ಭಯ ಪಡ್ತೀರಿ? ಇಲ್ಲ ಸರ್, ಅದು ಫಸ್ಟ್ ಟೈಮ್ ಮಾತಾಡ್ತಿದೀವಲ್ವಾ, ಹಂಗಾಗಿ ಸ್ವಲ್ಪ ಭಯ. ನಿರ್ಭಯವಾಗಿ ಮಾತಾಡವ, ಏನ್ ತೊಂದ್ರೆ ಇಲ್ಲ. ಸೊ ಯಾವ್ದು ಅಂದ್ರೆ, ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಸರ್? ಯೂಟ್ಯೂಬ್ ಅಲ್ಲಿ ನೋಡಿದ್ದು, ಸುಮ್ನೆ ನಾನು. ಐ ಮೀನ್, ಯೂಟ್ಯೂಬ್ ನಿಮಗೆ ರೆಕಮೆಂಡ್ ಮಾಡಿತ್ತು? ಐ ಮೀನ್, ಬೇರೆ ಯಾರಾದ್ರೂ ಹೇಳಿದ್ರ ಅಥವಾ ಜಸ್ಟ್ ಹಾಗೆ ಬಂದಿತ್ತ? ಇಲ್ಲ ಸರ್, ಹಾಗೆ ಬಂದಿದ್ದು ಅದು, ಹಾಗೆ ಬಂದಿದ್ದು. ಸುಮ್ನೆ ಏನೋ ಓಪನ್ ಮಾಡೋ ಟೈಮಲ್ಲಿ ತುಂಬಾ ಬೋರ್ ಆಗ್ತೈತೆ ಅಂದ್ ಯೂಶುವಲಿ ಏನಾದ್ರು ಒಂದ್ ಸ್ಟೋರಿ ಕೇಳ್ತಾ ಇರ್ತೀನಿ, ಹಂಗಾಗಿ ಅದು ಒಂದ್ ರೀಸನ್ ಇಂದ ನಿಮ್ ಯೂಟ್ಯೂಬ್ ನೋಡಿದೆ, ಬಂತು. ಸರಿ, ಓಕೆ, ಇವ್ರು ಕೇಳ್ಬೋದು, ಕೇಳೋಣ ಅಂತ ಅನ್ನಿಸ್ತು, ಕೇಳ್ದೆ. ಫಸ್ಟ್ ಒಂದ್ ಕೇಳ್ದೆ ಸರ್, ತುಂಬಾ ಶಾಕ್ ಆಗೋಯ್ತು ಸರ್ ನಂಗೆ. ಎಷ್ಟು ಶಾಕ್ ಅಂದ್ರೆ, ಈ ತರನು ಇರ್ತಾರ ಲೈಫ್ ಅಲ್ಲಿ ಹುಡ್ಗಿರು ಅಂತ ನಾನು ನಿಜವಾಗ್ಲು ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ದೆ. ಈ ತರನು ಇರ್ತಾರ ಹುಡ್ಗಿರು, ಇಷ್ಟೊಂದ್ ಕಷ್ಟದಲ್ಲೂ ಇರ್ತಾರ ಅಂತ ಎಲ್ಲ ಇದ್ ಮಾಡ್ದೆ. ಫೈನ್, ಅವ್ರು ಹೇಳಿದ್ ನೆನ್ಸ್ಕೊಂಡು ನಾನು ಸಿಕ್ಕಿದ್ರೆ ನಾನು ಹೊಡೆದೆ ಬಿಡ್ಬೇಕು ಅನ್ನೋ ಮಾಡ್ಬಾರ್ದು. ಅವಾಗಿಂದ ನಾನು ನಿಮ್ ಸ್ಟೋರೀಸ್ ನಾನು ಎನಿ ಟೈಮ್ ಕೇಳ್ತಾ ಇರ್ತೀನಿ.
ಅದೇನು ಸರ್, ಎಲ್ಲಾರು ಹೇಳ್ತಾ ಇದ್ರು, ನಾವು ಕೇಳ್ತೀವಿ ಮೇಡಮ್, ನಾವು ಸರ್, ನಾವು ಯಾವಾಗ್ಲೂ ಕೇಳ್ತಾ ಇರ್ತೀವಿ ಸರ್, ಹಂಗೆ ಸರಿ ಸರ್, ನಂಗೂ ಒಂಥರ ಕುತೂಹಲ ಜಾಸ್ತಿ ಆಗಿ ಆಗಿ ಕೇಳ್ತಾ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಬರುತ್ತೆ. ನಂದು ರೀಸನ್ಸ್ ಏನಿಲ್ಲ ಸರ್, ಸುಮ್ನೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು ಅಷ್ಟೇ ಕಾಲ್ ಮಾಡಿದೆ. ಅಡ್ರೆಸ್ ಮಾಡಿದ್ದೀರ ಹಂಗಾರೆ, ನಾನಂತೂ ಹೇಳಲ್ಲ, ಬಹಳ ಖುಷಿ, ಬಹಳ ಖುಷಿ. ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಸರ್? ಐ ಮೀನ್ ಬೆಂಗಳೂರಲ್ಲಿ ಇರೋದಾ ಅಥವಾ ಅವರು ಚಿಕ್ಕಮಂಗ್ಳೂರಲ್ಲಿ ಇರೋ? ಇಲ್ಲ ಸರ್, ಅವರೆಲ್ಲ ಚಿಕ್ಕಮಂಗ್ಳೂರಲ್ಲಿ ಇರೋದು, ನಾನೊಬ್ಳೆ ಬೆಂಗಳೂರಲ್ಲಿ ಇದ್ದು. ಇದಕ್ಕೂ ಮುಂಚೆ ನಾನು ನಮ್ಮ ತಂಗಿ ತಮ್ಮ ಎಲ್ಲ ಬೆಂಗಳೂರಲ್ಲೇ ಇದ್ವಿ. ಈ ಕೊರೋನಾ ಟೈಮ್ ಬಂದ್ಮೇಲೆ ಎಲ್ಲ ನಮ್ಮ ತಂಗಿದ ಮದ್ವೆ ಆಯ್ತು, ನಮ್ಮ ತಮ್ಮ ಇವಾಗ ಸೆಟ್ಲ್ ಆಗಿದ್ದಾನೆ, ಸ್ವಲ್ಪ ಟ್ರ್ಯಾಕ್ಟರ್ ಗಿಕ್ಟರ್ ತೋಟ ಎಲ್ಲ ಮಾಡ್ಕೊಂಡು ನಾನೊಬ್ಳು ಮಾತ್ರ ಕೆಲಸ ಮಾಡ್ತೇನೆ. ನೀವ್ಯಾಕೆ ಮದ್ವೆ ಆಗಿಲ್ಲ ಸರ್? ಮದ್ವೆ ಆಗಿದೆ, ಬಟ್ ಆದ್ರೆ ನಮ್ದು ಸ್ವಲ್ಪ ಏನೋ ರೀಸನ್ಸ್ ಇಂದ ಬ್ರೇಕಪ್ ಆಯ್ತು. ಮದ್ವೆ ಆಗಿ? ಹಾ, ಮದ್ವೆ ಆಗಿ. ನೀವ್ ಸಿಂಗಲ್ ಆಗಿದ್ದೀರಿ ಈಗ? ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ ಸರ್, ನನ್ಗೆ 29. ಸಿಂಗಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಖುಷಿಯಾಗಿದ್ದೀನಿ, ಸಿಂಗಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಹೌದು ಸರ್, ಅಂದ್ರೆ ಎಲ್ಲಾರು ಹೇಳ್ತಾರೆ ನಾವ್ ಮದ್ವೆ ಮಾಡ್ಕೊಂಡ್ವಿ, ನಾವ್ ಹಂಗಾಯ್ತು ಹಿಂಗಾಯ್ತು, ನಾವ್ ಆ ಹುಡ್ಗ ಸಿಗ್ತಾ ಈ ಹುಡ್ಗ ಸಿಗ್ತಾ ಅಂತ. ಬಟ್ ಅಂದ್ರೆ ನಂಗೆ ಯಾವ ಹುಡ್ಗನು ಸಿಕ್ಲಿಲ್ಲ ಸರ್. ಅಯ್ಯೋ, ಅಂದ್ರೆ ಬ್ರೇಕಪ್ ಆದ್ಮೇಲೆ? ಬ್ರೇಕಪ್ ಆದ್ಮೇಲೆ ಯಾವ ಹುಡ್ಗನು ಸಿಕ್ಲಿಲ್ಲ, ನನ್ ಯಾರ ಜೊತೆ ಮಾಡ್ಕೊಂಡ್ಲಿಲ್ಲ, ಲವ್ ಮಾಡ್ಲಿಲ್ಲ ಸರ್. ಅಲ್ಲ, ಮಾಡ್ಲಿಲ್ಲ ಅನ್ನೋದು ಬೇರೆ, ಸಿಗ್ಲಿಲ್ಲ ಅನ್ನೋದು ಇನ್ನು ಕ್ಯೂರಿಯಾಸಿಟಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ಸಾರಿ ಬೇಜಾರಾಗ್ಬೇಡಿ, ಲೈವ್ ಅಲ್ಲಿ ಇದ್ದೀನಿ. ಬಟ್ ಅಂದ್ರೆ ಈ ತರನು ಇರ್ತಾರೆ ಹುಡುಗಿಯರು ಅಂತ ಒಂದು ಹೇಳ್ತಾ. ಅಲ್ಲ, ಅವ್ರಿಗೆಲ್ಲ ಅಷ್ಟು ಜನ ಇದಾರೆ, ನನ್ಗೆ ಯಾರು ಇಲ್ಲ ಅಂತಲ್ಲ. ಅಂದ್ರೆ ಇಲ್ಲ ಇಲ್ಲ, ನೀನ್ ಪುಣ್ಯವಂತೆ, ಸಿಕ್ಕಿಲ್ಲ ಇಲ್ಲ ನಿನ್ ಬದುಕು ಬರ್ಬಾದ ಆಗ್ಬಿಡೋದು. ಕರೆಕ್ಟ್ ಸರ್, 100-200% ಸರ್. ಏನ್ರೆ ಬದುಕಲ್ಲಿ ಒಂಟಿ ಅನ್ನಿಸ್ತಾಗ್ಲಿ ತುಂಬಾ ಜನ ತಪ್ಪು ಮಾಡಿರೋದು. ಅಯ್ಯೋ, ಯಾಕೋ ಒಂಟಿ ಇದೀನಪ್ಪ, ಯಾರೋ ಒಬ್ರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾಗ್ಲಿ ಎಲ್ಲ ಅಳಕ್ ಬಿದ್ದಿರೋದು. ಇದನ್ನೆಲ್ಲ ನಾವೆಲ್ಲ ಕೇಳಿ ಕೇಳಿ ನಿಜವಾಗ್ಲು ನಮ್ ತರ ಹುಡ್ಗಿರು ಪ್ಲೀಸ್ ಎಲ್ಲಾರು ಇನ್ಸ್ಪೈರ್ ಆಗಿ ಇವ್ರು ಕೇಳೋ ಸ್ಟೋರೀಸ್, ಇವ್ರು ಹೇಳೋದೆಲ್ಲಾನು ಪ್ಲೀಸ್ ದಯವಿಟ್ಟು ಯಾರಿಂದನು ಮೋಸ ಹೋಗ್ಬೇಡಿ ಅಂತ ನನ್ ಕಡೆನ ಒಂದ್ ರಿಕ್ವೆಸ್ಟ್ ಸರ್. ನಾನು ತುಂಬಾ ಮಾತಾಡ್ಬೇಕು ನಿಮ್ ಜೊತೆಲಿ ಅಂತ ಏನೇನೇನೇನೋ ತಿಂಗ್ ಮಾಡಿದೆ ಸರ್. ಇವಾಗ ಮೈ ಎಲ್ಲ ಬಾಡಿ ಎಲ್ಲ ಶಿವರಿ ಸರ್, ಏನು ಬರ್ತಿಲ್ಲ. ಒಂಥರ ಈ IAS KS ಎಕ್ಸಾಮ್ ಬರೆಯೋರು ಮೊದ್ಲ ಅಟೆಂಪ್ಟ್ ಅಲ್ಲಿ ಭಯ 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 ಹೋಗಿರ್ತಾರೆ, ಹಂಗೆ ಫೇಲ್ ಆಗಿ ಫೇಲ್ ಆಗಿ 10ನೇ ಅಟೆಂಪ್ಟ್ ಟೈಮಲ್ಲಿ ಶುರುವಾಗಿ ಒಂದು 2 ನಿಮಿಷ ಆದಮೇಲೆ ಎಕ್ಸಾಮ್ ಅಲ್ಲಿ ಬರ್ತಾರಂತೆ. ಬಟ್ ಫಸ್ಟ್ ಎಕ್ಸಾಮಲ್ಲಿ 3/4 ಗಂಟೆ ಮೊದಲೇ ಬಂದು ಕೂತಿರ್ತಾರಂತೆ. ಹೌದಲ್ಲ, ಅಂದರೆ ಅದು ಅನುಭವ ಆಗ್ತಾ ಆಗ್ತಾ ಅಯ್ಯೋ ನನಗೆ ಗೊತ್ತು ಬಿಡ, ಆಮೇಲೆ ಹೋದ್ರೆ ಆಯಿತು. ಹಂಗೆ ಈ ನೆಕ್ಸ್ಟಿಗೆ 2ನೇ ಸಲ ಬಂದಾಗ ಏನ್ ಸರ್ ಚೆನ್ನಾಗಿದ್ದೀರಾ? ಫೈನ್, ನಾನೀಗ ಚೆನ್ನಾಗಿದ್ದೀನಿ. 2ನೇ ಸಲ ಇಷ್ಟು ಬೆವರು ಇಲ್ಲ, ಏನೂ ಇಲ್ಲ, ನಾನೇ ಎದ್ರಕಮಕು ಹೇಳವ ಹೇಳವ ಅಂತ ನಾನೇ ಎದ್ರಕಮಕು. ಅಯ್ಯೋ ಸರ್, ನಿಜವಾಗ್ಲೂ ಸರ್ ನಾನು ಏನೇನೇನೋ ಇವರೆಲ್ಲ ಇಷ್ಟೊಂದು ಜನ ಎಲ್ಲ ಮಾತಾಡ್ತಾರಲ್ಲ, ಅವ್ರದ್ದು ಬಗ್ಗೆ ಸ್ವಲ್ಪ ಮಾತಾಡಬೇಕು, ಈ ಥರ ಎಲ್ಲ ಹೇಳ್ತಾರಲ್ಲ ಅನ್ನೋ ಏನು ಎಷ್ಟೊಂದು ಮಾತಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಮತ್ತೆ ಅದ್ರ ಬಗ್ಗೆ ಖಂಡಿತ ನೀವು ವಾರಕ್ಕೊಮ್ಮೆ ಫೋನ್ ಮಾಡಿ ಮಾತಾಡಿ, ಏನು ತೊಂದರೆ ಇಲ್ಲ, ಫ್ರೆಂಡ್ ಅಂದ್ಕೊಳ್ಳಿ, ಮಾತಾಡಿ. ಬಟ್ ನನಗೆ ಭಾಳ ಖುಷಿಯಾಗಿದ್ದು ಅಂಥದ್ದೇನು ಬದುಕಲ್ಲಿ ಮತ್ತೆ ಬ್ರೇಕಪ್ ಇಂಥದ್ದಾದ ಮೇಲೂ ನೀವು ಬದುಕನ್ನು ನೋಡೋ ದೃಷ್ಟಿಕೋನ ಅಥವಾ ನೀವು ಅದನ್ನು ಎಂಜಾಯ್ ಮಾಡ್ತಿರೋ ರೀತಿ. ಅಫ್ಕೋರ್ಸ್, ಯಾರ್ದು ತಪ್ಪು ಯಾರ್ದು ಸರಿ ನನಗೆ ಇಲ್ಲಿ ಬೇಡ, ಆದರೆ ಹಂಗಾಯಿತು ಅಂತ ನಾನು ಇಡೀ ಬದುಕನ್ನು ದುಃಖಮಯವಾಗಿ ಕಳೆಯೋದ್ರ ಬದಲು ತವ್ರ ಮನೆಗೆ ನೆರವಾಗ್ತಿದ್ದೀರಿ, ತಮ್ಮ ತಂಗಿ ನೆಮ್ಮದಿ ಆದ ಒಂದು ಜಾಬಲ್ಲಿ ಇದ್ದೀರಿ, ಸೊ ಪ್ರೌಡ್ ಆಫ್ ಯು. ಬಟ್ ಆ ಪರಿಸ್ಥಿತಿಯನ್ನು ಸಾಯೋದಕ್ಕೋ ಇನ್ನೇನಕ್ಕೋ ಬಳಸ್ಕೊಳ್ಳದೆ ಬದುಕುತ್ತಾ ಇದ್ದೀರಿ, ಈ ವಿಚಾರಕ್ಕೆ ನೀವು ತುಂಬ ಜನಕ್ಕೆ ಸ್ಫೂರ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ತುಂಬಾ ಜನ ಹೇಳ್ಕೊಂತಾರೆ ಸರ್, ಅವರಷ್ಟು ಕಷ್ಟ ನಾನು ಅದ್ರಲ್ಲಿ 1% ಕೂಡ ನಾನು ಪಟ್ಟಿಲ್ಲ ಸರ್. ನಾನು ಎಷ್ಟು ಕೇಳ್ತೀನಿ, ಎಷ್ಟು ಜನ ಹೇಳ್ತಾರೆ ಆಮೇಲೆ ನಮ್ಗೆ ಆ ತರ ಫೀಲಿಂಗ್ಸ್, ಈ ತರ ಫೀಲಿಂಗ್ಸ್, ಹಂಗೆ ಹಂಗೆ ಎಷ್ಟೊಂದ್ ಜನ ಹೇಳ್ತಾರೆ ನಮ್ಗೆ. ಯಾವ ಒಂದು ಅವ್ರ ನೆನ್ಸ್ಕೊಂಡ್ರೆ ಹಂಗೆ ಈಗ್ಲೂ ನಗು ಬರುತ್ತೆ. ಯಾರು ರಾಯಚೂರವ್ರು ಸರ್, ಅವರು
ಅವ್ರಿಗೆ ಮೂರ್ ಜನ ಗಂಡಿರು ಆಗಿತ್ತು, ಅವ್ರಿಗೆ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿತ್ತು, ಅವ್ರನ್ನ ಬ್ರೇಕಪ್ ಮಾಡ್ಕೊಂಡ್ರು, ಆಮೇಲೆ ಇನ್ನೊಂದ್ ಮದ್ವೆ ಆಯ್ತು, ಅವ್ರನ್ನ ಬ್ರೇಕಪ್ ಮಾಡ್ಕೊಂಡ್ರು, ಈಗ ಅವ್ರ ಯಾರೋ ಮಾವನ ಜೊತೆಲಿ ಅಫೇರ್ ಇಟ್ಕೊಂಡಿದ್ದಾರೆ. ಸಾರ್ ನಂಗೆ ಅವರು ಸುಖ ಸಿಗ್ತಿಲ್ಲ, ಇವರು ಸುಖ ಸಿಗ್ತಿಲ್ಲ, ನಂದಿ ಬೈದಿದ ತಕ್ಷಣ ನನ್ಗೆಲ್ಲ ನಗು ಅಂದ್ರೆ ನಗು ಸರ್. ಅವಾಗ ನಾನು ಈ ತರ ಎಲ್ಲ ಹೇಳ್ಕೊಂಡು ಇದೆಲ್ಲ ಸುಮ್ನೆ, ಇದು ಓಲ್ಡು, ಇದೆಲ್ಲ ಸುಳ್ಳು ಸುಳ್ಳು ಅಂತ ನಂಗೆ ಸುಮಾರು ಜನ ಹೇಳಿದ್ರು. ಇಲ್ಲ ಆತರ ಇಲ್ಲ, ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ನೋಡಿ ಅಂತ ಹೇಳಿ ನಂದು ಎರಡು ಜನ ಕಳಿಸ್ದೆ. ಅವರು ಯಾರು ಟ್ರೈ ಮಾಡಿ, ನೀನೊಂದ್ಸಲ ಮಾತಾಡ್ಬೇಕು ಹಂಗದ್ರೆ, ನೀನೊಂದ್ಸಲ ಮಾತಾಡ್ಬೇಕು, ನಾನು ಅವಾಗಿಂದ ಟ್ರೈ ಮಾಡ್ತಿದ್ದೆ ಸರ್. ಆಮೇಲೆ ಒಂದ್ಸಲ ಅನ್ಕೊಂಡೆ, ನೀವು ಒಂದೊಂದ್ಸಲ ಹೇಳ್ತಾ ಇದ್ರಿ, ನಿಮ್ ಯಾರೋ ಒಬ್ರು ಕಾಲ್ ಮಾಡಿದ್ರು, ಅವ್ರಿಗೆ ಹೇಳಿದ್ರಿ ನೀವಿನ್ನು ಅವಾಗಿಂದ ಕಾಲ್ ಮಾಡ್ತಿದ್ದೀರ ಅಂದ್ರೆ ನನ್ನ ಹತ್ರ ಬರಕ್ಕೂ ಒಂದ್ ರೀಸನ್ಸ್ ಇರುತ್ತೆ, ನನ್ನ ಹತ್ರ ಬಂದ ಮೇಲೆ ನಿನ್ಗ ಒಳ್ಳೇದಾಗ್ಬೇಕು, ಅವತ್ತು ನಿನ್ ಲೈಫ್ಗೆ ಒಳ್ಳೆ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರ. ಬಟ್ ಆದ್ರೆ ಇವತ್ತು ನನ್ಗೆ ಒಳ್ಳೆ ದಿನ ಹಾಗೇನಿಲ್ಲವ. ನಿನ್ನಂತ ಸಂತೋಷದ ಆತ್ಮದ ಜೊತೆ ಮಾತಾಡಿದ್ ಬಹಳ ಖುಷಿ. ಅಂದ್ರೆ ನೋಡಿ, ಈ ಜನರ ಕಥೆಗಳನ್ನ ನೀವು ಕೇಳಿದಾಗ ಕೆಲವೊಬ್ರು ಅಯ್ಯೋ ಪಾಪ ಎಷ್ಟು ನೊಂದಿದ್ದಾರೆ ಅಂದ್ರೆ, ಒಂದು ಪ್ರತಿ ಸಾರಿ ಈ ಒಂದೊಂದು ಕಥೆಯನ್ನು ಕೇಳಿದಾಗ ಒಂದು ನಾವು ಇವತ್ತು ಚೆನ್ನಾಗಿರ್ಬೋದು, ಬಟ್ ನಾಳೆ ಅವ್ರ ರೀತಿ ನಮ್ದು ಆಗಲ್ಲ ಅಂತ ಏನಿಲ್ಲ. ಅಂದ್ರೆ ಬದುಕು ನಗುವಿನಿಂದ ಕಣ್ಣೀರಿಗೆ ಬರ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ, ಶ್ರೀಮಂತಿಕೆಯಿಂದ ಬಡತನಕ್ಕೆ ಬರ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ, ಆರೋಗ್ಯದಿಂದ ಅನಾರೋಗ್ಯಕ್ಕೆ ಬರ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಹಾಗಾಗಿ ಈ ಕಥೆಗಳನ್ನು ನಾನು ಯಾಕೆ ಈ ಕಾರ್ಯಕ್ರಮ ಶುರು ಮಾಡಿದ್ದು, ನನ್ನ ಉದ್ದೇಶ ಏನಾಗಿತ್ತು ಅಂದರೆ, ಇಲ್ಲಿ ಒಂದು ಹೆಣ್ಣುಮಗಳಿದ್ದಾಳಲ್ಲ, ಆಕೆ ನೊಂದ ಲಕ್ಷಾಂತರ ಹೆಣ್ಣು ಮಕ್ಕಳ ಪ್ರತಿನಿಧಿ ಅವಳು. ಸರ್ ನೀವು ನಿಮ್ ಹೃದಯ ಒಂಥರ ಹೆಣ್ಣಿನ ಹೃದಯ ಸರ್, ಯಾವ್ದು ಕೊಲಿಸ್ಬೇಕು ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಆದ್ರೆ ನೀವು ತುಂಬಾ ಅಂದ್ರೆ ನಮ್ ತರ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದ್ ಮಾಡ್ತೀರ, ನಮ್ ಕಡೆನೂ ನಿಮ್ಗೆ ಎನಿ ಟೈಮ್ ಸಪೋರ್ಟ್ ಇರುತ್ತೆ ಸರ್. ಅಂದ್ರೆ ನಾ ಎಷ್ಟ್ ಹೇಳ್ತೀನಿ, ಅಷ್ಟೊಂದ್ ದೊಡ್ಡವರಲ್ಲ ನಾವು, ಅಷ್ಟೊಂದ್ ದೊಡ್ಡ ಇದಿಲ್ಲ ನಾವು, ಬಟ್ ಆದ್ರೆ ಎಷ್ಟೋ ಜನ ನಿಮ್ಗೆ ಹೆಣ್ಮಕ್ಳು ನಿಮ್ಗೆ ತುಂಬಾ ದೊಡ್ಡ ದೇವಸ್ಥಾನ ಕಟ್ಟಿಸ್ಬೋದು ಸರ್. ಮಾಡೋಷ್ಟು ಗೊತ್ತನವ, ಈಗ ನೀನ್ ದುಃಖದಲ್ಲಿ ಇದ್ದೀಯ ಅನ್ಕೋ, ನಾನಲ್ಲ ಬೇರೆ ಯಾರು ಬಂದು ನಿನಗೆ ಒಂಚೂರು ಸತ್ಯ ದರ್ಶನ ಮಾಡಿಸಿ ಒಂಚೂರು ಸಮಾಧಾನ ಹೇಳಿದ್ರೆ ಅವರು ನಿನ್ನ ಜೀವನದಲ್ಲಿ ದೇವರ ಕಾಣ್ತಾರೆ. ಅಂದ್ರೆ ಸೋನು ಯಾವುದೋ ರೂಪದಿಂದ ಹೆಣ್ಮಕ್ಳಿಗೆ ದೇವರಾದವನಲ್ಲ, ಅವ್ರಿಗೆ ದುಃಖದಲ್ಲಿದ್ದಾಗ ಏನೋ ಒಂಚೂರು ಸಮಾಧಾನ ಹೇಳಿದೆ ಅಂತ. ಈ ಜಾಗದಲ್ಲಿ ಬೇರೆ ಯಾರಿದ್ರು ಜನ ಅದು ಹಾಗೆ ನೋಡೋದು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಉಂಡಿಗೆ ದುಡ್ಡು ಹಾಕಿದ್ರೆ, ನಾನಲ್ಲೊಬ್ಬ ಭಕ್ತ, ನೀನು ಕೋಟಿ ಹಾಕಿದ್ರು ಕೂಡ ಭಕ್ತಾದಿಗಳ ಹೆಸರು ಅಂತಲೇ ಹಾಕ್ತಾರೆ ಹೊರತು ದೇವರು ಅಂತ ಹಾಕಲ್ಲ. ಅದೇ ದೇವಸ್ಥಾನ ಮುಂದಿರೋ ಒಬ್ಬ ಭಿಕ್ಷುಕನಿಗೆ ನೀನು ಅನ್ನ ಕೊಡು, ಅವನ ದೃಷ್ಟಿಲಿ ನೀನು ದೇವರು. ಹೌದು ಸರ್, ದೇವಸ್ಥಾನದಲ್ಲಿ ನೀನು ಭಕ್ತ, ಬಟ್ ಭಿಕ್ಷುಕನ ದೃಷ್ಟಿಲಿ ನೀನು ದೇವರು. ನಾನ್ ಯಾರಾದ್ರೆ ನನ್ನ ಹತ್ರ ದುಡ್ಡು ಕೇಳಿದ್ರೆ ದುಡ್ಡೆಲ್ಲ ಕೊಡಲ್ಲ, ಊಟ ತಿಂತೀರಾ ಬೇಕಾದ್ರೆ ಊಟ ಕೊಡಿಸ್ತೀನಿ, ಅದೆಂತ ಹೋಟ್ಲ್ ಆಗಿದ್ರು ನಾನು ಹೋಗಿ ತಂದು ಕೊಡ್ತೀನಿ, ಊಟ ತಿನ್ರಿ, ನಾನು ದುಡ್ಡೆಲ್ಲ ಕೊಡಲ್ಲ. ನಿಮ್ದು ಅಡ್ರೆಸ್ ಕೊಡ್ತೀನಿ, ದಿಸ ಕಳ್ಸ್ಕೊಡಿತ ಇಲ್ಲ ಸರ್, ಖಂಡಿತ ಕಳ್ಸ್ಕೊಡ್ತೀನಿ ಸರ್. ಅಂದ್ರೆ ಒಂದು ಇಲ್ಲ ಅಂದ್ರಲ್ಲ ಮುಗಿತು ಬಿಡಿ, ಉದ್ದೇಶಪೂರ್ವಕನು ಏ ಹಂಗಲ್ಲ ಸಾಧ್ಯ ಇಲ್ಲ, ಆಮೇಲೆ ಒಂದಿವಸ ಬರ್ತೀವಿ. ಮುಗೀತು ಮುಗೀತು ಕತಂ, ಸಾರಿ ಸರ್ ಸಾರಿ ಸರ್ ಆತರ ಹೇಳಿದ್ಕೆ ಸಾರಿ, ಬಟ್ ಒಂದಿನ ಯಾವಾಗ್ಲಾದ್ರೂ ಒಂದಿನ ಬಂದು ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನಾದ್ರೂ ಮಾಡ್ತೇವೆ. ಹಿಂಗೆ ನಂಗೆ ನಂಗೆ ಮಾತಾಡ್ಕೊಂಡು ಚೆನ್ನಾಗಿರುವ, ನಾನು ನಂಗೆ ತುಂಬ ಸರಿ ಪಾಪ ಇಲ್ಲಿ ಸಮಾಧಾನ ಪಡ್ಕೊಂಡಿರೋ, ನೆಮ್ಮದಿ ಪಡ್ಕೊಂಡಿರೋ, ಪರಿಹಾರ ಪಡ್ಕೊಂಡಿರೋ ನೂರಾರು ಹೆಣ್ಮಕ್ಳು ಅಣ್ಣ ನಾನು ಏನಾದರೂ ನಿಮ್ಮ ಆಶ್ರಮಕ್ಕೆ ಸಹಾಯ ಮಾಡ್ತೀನಿದ್ದಾಗ ನಾನು ಅವ್ರಿಗೆ ಮೊದಲು ಹೇಳೋದು, ನೋಡವ್ವ ಇದು ವೃದ್ಧಾಶ್ರಮವೂ ಅಲ್ಲ, ಅನಾಥಾಶ್ರಮವೂ ಅಲ್ಲ, ಅನ್ನ ಹಾಕಬೇಕಪ್ಪ ಅಂತ ಏನು ಆ ಥರದ್ದು ಏನೂ ಇಲ್ಲ. ಸೊ ನಿಮ್ಮ ಹಣ ನನಗಿಲ್ಲಿ ಉಪಯೋಗ ಇಲ್ಲ, ಈಗ ನಾನು ಆಶ್ರಮ ಕಟ್ಟಬೇಕಿತ್ತು, ಅದಕ್ಕೆ ಕೆಲವೊಬ್ಬರು ಸಹಾಯ ಮಾಡಿದ್ರು, ಈಗ ನನಗೇನಾದರೂ ದಯವಿಟ್ಟು ನಮ್ಮ ಕಡೆಯಿಂದ ನೀವು ತಗೊಳ್ಬೇಕು ಅಂದಾಗ ನನ್ಗೆ ಯಾರಿಗೂ ಅನ್ನ ಹಾಕ್ತಾ ಇಲ್ಲ ಇಲ್ಲಿ, ಹೌದಲ್ಲ? ಬಟ್ ನಿಮಗೆ ಇದರಿಂದ ಒಂಚೂರು ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ಸಾಕು. ಅದು ನಾನು ಈ ಸಾವಿರಾರು ಹೆಣ್ಮಕ್ಳು ಇಲ್ಲಿವರೆಗೂ ನಾನು ಮಿನಿಮಮ್ ಅಂದರೆ 1.5 ಸಾವಿರ 2 ಸಾವಿರ ಕೌನ್ಸಿಲಿಂಗ್ ಕಾರ್ಯಕ್ರಮಗಳಲ್ಲಿ ಮಾತಾಡಿದೆ, ಅವರೆಲ್ಲರೂ ಟಚ್ಚಲ್ಲಿದ್ದಾರೆ, ಅವರೆಲ್ಲರೂ ಮಾತಾಡ್ತಾರೆ. ಬಹುಶಃ ಒಂದು ಅಣ್ಣನ ಸ್ಥಾನನೋ ಗುರುವಿನ ಸ್ಥಾನನೋ ಕೊಟ್ಟು ಅಂದರೆ ಇನ್ನೇನು ಸಾಯ್ಬೇಕು ಅಂದವರು ಬದುಕಿದ್ದಾರಲ್ಲ ಅನ್ನೋದೇ ನೆಮ್ಮದಿ.
ನಿಮ್ಮಂಥವ್ರು ನೋಡಿದಾಗ ಆ ಹೆಣ್ಮಕ್ಳಿಗೆ ಹೇಳಬೇಕು, ನೋಡವ್ವ ಈಕೆ ಬದುಕಲ್ಲೂ ಏನೋ ತೊಂದರೆ ಆಗಿದೆ, ಬಿಟ್ಟು ಈಕೆ ಹೆಂಗಿದ್ದಾರೆ ನೋಡಿ ನೋಡಿ, ಇವತ್ತು ನಿಮ್ಮನ್ನು ಇಷ್ಟು ಸಂತೋಷವಾಗಿಟ್ಟರು, ನಿಮ್ಮ ಕೈಲಿ ಒಂದು ಕೆಲಸ ಇದೆ ಅಂತ. ಹೌದು ಸರ್, ಯಾರಿಗೂ ಭಾರ ಆಗಿಲ್ಲ ನೀವು ಅಂತ. ಅವತ್ತು ಒಂದು ದಿನ ನನ್ನ ಚಾಲೆಂಜ್ ಅಲ್ಲಿ ನಾನು ಆಚೆ ಬಂದಿದ್ಕೆ ಸರ್, ನಾನು ಇವಾಗ ಚೆನ್ನಾಗಿದ್ದೀನಿ, ಅವ್ರಿಗೆ ಹಾಳಾಗಿದ್ರೆ ಬಿಟ್ಟು ಅಂದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂದ್ರೆ ಅವ್ರು ಹಾಳಾಗಿದ್ರೆ ಅಂದ್ರೆ ನನ್ ಸ್ವಲ್ಪ ಫೀಲಿಂಗ್ಸ್ ಇದೆ, ಈ ತರ ಮಾಡ್ಕೊಂಬಾರ್ದಾಯ್ತು ಲೈಫ್ನ ಅಂತ. ನನ್ ಕಡೆ ನಾನು ಖುಷಿ ಆಗಿದ್ದೀನಲ್ಲ, ಅವ್ರ ಮೇಲೆ ನನ್ ಚಾಲೆಂಜ್ ಹಾಕಿರೋದಕ್ಕೆ ನಾನು ಖುಷಿ ಆಗಿರೋದಿಲ್ಲ, ಅಂದ್ರೆ ಇರಕ್ ಆಗ್ತಿರ್ಲಿಲ್ಲ. ಒಳ್ಳೇದಾಗ್ಲವ, ಸಂತೋಷವಾಗಿರು, ಖುಷಿಯಾಗಿರು, ಆಗ ಕರೆ ಮಾಡ್ತಾ ಇರು. ಖಂಡಿತ ಸರ್. ಇನ್ನೊಂದು ವಿಷಯ, ಅವರು ಒಬ್ರು ಲೇಡಿ ಇದ್ದಾರೆ, ಅವ್ರಿಗೆ ಕ್ಯಾನ್ಸರ್ ಇದೆ ಅಲ್ಲ, ಕ್ಯಾನ್ಸರ್ ಇಲ್ಲ ಬೇರೆ ಒಬ್ರು ಒಂದು ರೀಸನ್, ಅವ್ರ ಹೆಸರು ಗೊತ್ತಿಲ್ಲ ಅನ್ಕೊಂತೀನಿ, ಮರ್ತೋಗಿದ್ದೀನಿ. ಹಾ ರೇಖ ಅವರು. ಹೌದೌದು, ಅವರು ನಿಮ್ಗೆ ಏನಾದ್ರು ಕರೆ ಮಾಡ್ತಾರೆ ಸರ್? ಹೌದವ, ನಿಮ್ಮ ಸಂಪರ್ಕದಲ್ಲೇ ಇದ್ದಾರೆ. ಹೌದಾ, ಅವ್ರಿಗೂ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ಅವ್ರ ಬಗ್ಗೆ. ಮೆಸೇಜ್ ಮಾಡಿ ಅವ್ರಿಗೆ, ಅವ್ರು ನಿಮ್ಗೆ ಆ ನಂಬರ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಜೊತೆ ಮಾತಾಡಬಹುದು. ಈ ಕಾರ್ಯಕ್ರಮದಿಂದ ನಾನು ಅವ್ರಿಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲ, ಒಂದು ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಮಗಳೋದು ಈ ಕಲಿಯುಗದಲ್ಲಿ ಎಂಟನೇ ಅದ್ಭುತ ಅದು. ಇಲ್ಲ ಸರ್, ಅಷ್ಟು ಒಂದು ಸಿಚುವೇಶನ್ ಅಲ್ಲೂ ಅವರು ಅಷ್ಟು ಚೆನ್ನಾಗಿದ್ದಾರಲ್ಲ, ಅದಕ್ಕೊಂದು ಖುಷಿ. ಅವರು ನೋಡಿ ನಾವು ಇನ್ನು ಖುಷಿ ಆಗಿದೀವಿ, ನಮಗೂ ಅಂತ ಕಷ್ಟ ಏನು ಬರ್ಲಿಲ್ಲ ಅಂದ್ರೂ ಚೆನ್ನಾಗಿದೆ. ಅವ್ರ ಕತೆ ಕೇಳಿದಾಗ ಏನ್ ಅನ್ಸ್ತು ನಿಮ್ಗೆ? ನಿಜವಾಗ್ಲು ಕಣ್ಣಲ್ಲೇ ನೀರ್ ಬಂದ್ಬಿಡ್ತೀವಿ ಸರ್, ನಂಗೆ ಅಷ್ಟು ಕಷ್ಟ ಅನಿಸ್ತು. ಅವ್ರು ಪಟ್ಟಿರೋ ಅವ್ರ ಕಷ್ಟದಲ್ಲಿ ನಮ್ದು ಏನೇನು ಇಲ್ಲ ಸರ್, ನಮ್ ಕಷ್ಟ ಹೇಳ್ಕೊಂಡ್ರು ಅದು ವೇಸ್ಟೇನೆ, ಬಟ್ ಅವ್ರ ಕಷ್ಟ ಅಷ್ಟು ನಾನು ಏನು ಪಟ್ಟಿಲ್ಲ ಸರ್. ಅಂದ್ರೆ ನಮಗೂ ಚಿಕ್ಕ ವಯಸ್ಸಿಗೆನೆ ಮದ್ವೆ ಆಯ್ತು, ನಮ್ದು 17 ವರ್ಷನೇ, ಚಿಕ್ಕ ವಯಸ್ಸಿಗೆ ಮದ್ವೆ ಆಯ್ತು. ನನಗೆ ಬುದ್ಧಿ ಏಜ್ ಬರೋ ವರ್ಷ, ನನ್ಗ ಅವ್ರಿಗೂ 11 ಇಯರ್ಸ್ ಡಿಫ್ರೆಂಟ್ ಇತ್ತು, 11 ವರ್ಷ. ಹಂಗಾಗಿ ನನಗೂ ಅವ್ರಿಗೂ ಅಷ್ಟೊಂದು ಅಡ್ಜಸ್ಟ್ ಆಗ್ಲಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ಆದ್ರೆ ಅವ್ರಿಗೂ ಅಷ್ಟೊಂದು ಏನು ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್, ಬಟ್ ಆದ್ರೂ ಅವ್ರ ಮನುಷ್ಯ ಸ್ವಲ್ಪ ಎಲ್ಲಾ ತರದ್ದು ಹ್ಯಾಬಿಟ್ ಇತ್ತು ಅವ್ರಿಗೆ, ಡ್ರಿಂಕ್ಸು, ಸ್ಮೋಕು, ಹುಡುಗಿಯರ್ ಶಕ್ ಎಲ್ಲಾ ಇತ್ತು. ನಾನು 7 ವರ್ಷ ಹೇಳ್ದೆ, ಅವ್ರು ಆದ್ರೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅವರು ನನ್ನ ಮೇಲೆ, ನಾನು ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ ಅಂದ್ರೆ ಸಿಂಪಲ್ ಆಗಿ ಸ್ವಲ್ಪ ಶಾರ್ಟ್ ಆಗಿ ಹೇಳ್ದೆ ಅಷ್ಟೇನೆ, ಬೇಜಾರ ಆಗ್ಬಿಡಿ. ಅಂದ್ರೆ ನಾನು ಅಷ್ಟೊಂದು ಕಷ್ಟಪಟ್ಟಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಹೇಳ್ಕೊಳಕ್ ನಾನು ಇಷ್ಟಪಡಲ್ಲ. ತೊಂದ್ರೆ ಇಲ್ಲ, ಈಗ ನೀವು ಖುಷಿಯಾಗಿದ್ದೀರಾ ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಎಲ್ಲ ತರದಕ್ಕೂ ಟ್ರೈ ಮಾಡಿದ್ವಿ, ಅವರು ಅದು ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಸರಿ ಓಕೆ, ನಾನು ಅವ್ರು ನನ್ಗೆ ಅವ್ರ ಮನೆಯಲ್ಲಿಂದ ಫುಲ್ ಹೊಡೆದು ಬಡ್ದು ಎಲ್ಲ ಕಳ್ಸಿದ್ರು. ನಾನು ಅದೇ ಚಾಲೆಂಜ್ ಮೇಲೆ ನಾನು ಆಚೆ ಬಂದೆ, ಆಚೆ ಬಂದು ದುಡ್ಕೊಂಡು ತುಂಬಾ ಚೆನ್ನಾಗಿದ್ದೀವಿ. ಅವ್ರ ಮನೆ ಜೊತೆ ಸಂಪರ್ಕ ಚೆನ್ನಾಗಿದೆ? ಹೌದು ಸರ್. ಅಷ್ಟೇ ಸಾಕು. ಹಾ, ಆಮೇಲೆ ನಮ್ ಮದ್ವೆ ಟೈಮಲ್ಲಿ ನಮ್ ಜಮೀನೆಲ್ಲ ಮಾರಿದ್ವಿ. ಅದನ್ನೆಲ್ಲ ನಾನು ಅಂದ್ರೆ ನಾನು ಒಬ್ಳೆ ಮಾಡಿಲ್ಲ, ನಾನು ನನ್ನ ತಮ್ಮ ಎಲ್ಲಾರು ಸೇರ್ಕೊಂಡು ಜಮೀನ್ ಬಿಡಿಸ್ಕೊಂಡ್ವಿ, ಮನೆ ಕಟ್ಸ್ಕೊಂಡಿದೀವಿ, ಟ್ರ್ಯಾಕ್ಟರ್ ಎಲ್ಲ ಇವಾಗ ಒಂದು ಚೆನ್ನಾಗಿದೀವಿ. ಬ್ಯೂಟಿಫುಲ್, ಬ್ಯೂಟಿಫುಲ್. ಅಂದ್ರೆ ಇದನ್ನೆಲ್ಲ ಸ್ವಲ್ಪ ಹೆಣ್ಮಕ್ಳು ಇದನ್ನ ಸ್ವಲ್ಪ ಇದಿಷ್ಟ ಇಲ್ಲ ಲೈಫು, ಹೊರಗಡೆ ಬನ್ನಿ, ಜಾಗ ಬಿಟ್ಟು ಅಲ್ಲಿಂದ ಬಿಟ್ಟು ಬನ್ನಿ, ಬದುಕಕ್ಕಾಗಿಲ್ಲ ಅಂದ್ರೆ ಚಾಲೆಂಜ್ ಬಂದು ಬದುಕ್ರಿ ಅಂತ ಒಂದು ರೀಸನ್ಸ್ ಅಷ್ಟೇ ಸರ್. ಗ್ರೇಟ್. ಇದನ್ನ ಎರಡು ತರ ತಗೊಳ್ಬೇಕು. ಈಗ ನೀವು ಹೇಳಿದ್ರಲ್ಲ, ಬನ್ನಿ ಹೊರಗಡೆ ಪ್ರಪಂಚ ವಿಶಾಲವಾಗಿದೆ, ಬನ್ನಿ ಬದುಕಿ ಅಂತ. ಇದನ್ನ ಕೇಳಿ ಗಂಡನ್ ಬಿಟ್ಟು ಎಲ್ಲ ಬಂದ್ಬಿಟ್ಟಾರ ಆಮೇಲೆ, ತೊಂದ್ರೆ ಇದ್ದವ್ರು ಬನ್ನಿ ಅಂತ. ಓ, ಮೋಟಿವೇಶನ್ ಸಿಕ್ತು. ಬೆಳಿಗ್ಗೆ ಇವತ್ತು ರಾತ್ರಿನೇ ಪ್ಯಾಕ್ ಮಾಡ್ಕೊಂಡು ಬೆಳಿಗ್ಗೆ ಆಧಾರ್ ಕಾರ್ಡ್ ತಗೊಂಡು BMTC ಬಡಿಸ್ಕೊಂಡು ಏನು ನಿಮ್ ಮೇಲೆ ಕುತ್ತಿಗೆ ಮೇಲೆ ಕಾಲಿ ಕೊಲ್ಲೋ ಹಂತಕ್ಕೆ ರಾಕ್ಷಸರಿದ್ರೆ ಬಂದು ಹೊರಗಡೆ ಸ್ವತಂತ್ರವಾಗಿ ಬದುಕಿ ಅಂತ ಹೇಳ್ತಿರೋದು. ಬನ್ನಿ ಎದ್ದೇಳಿ ಗುರಿ ಮುಟ್ಟು. ಇವಾಗ ಹೇಳಿ ಹೇಳಿ ಫುಲ್ ಮೋಟಿವೇಶನ್ ಆಗಿದ್ದೀರಿ ಸರ್. ನಮ್ಗೆ ಇವಾಗ ಅದನ್ನ ಆತರ ಹೇಳಕ್ಕೆ ನಮ್ ಬಾಡಿ ಎಲ್ಲ ಫುಲ್ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆತರ ಎಲ್ಲ ಹೇಳಕ್ ಆಗಲ್ಲ ಸರ್. ಏ ಇರ್ಲಿ ಇರ್ಲಿ, ತೊಂದ್ರೆ, ನಾನು ಅದನ್ನ ಜೋಕ್ ಮಾಡಿದೆ ಅಷ್ಟೇ. ನೀವು ಹೇಳಿದ ಉದ್ದೇಶ, ನೀವು ಹೇಳಿದ ರೀತಿ, ನೀವು ಹೇಳಿದ್ದು ಆ ಅಂತರಂಗದ ಉದ್ದೇಶ ಅದೆಲ್ಲ ಸರಿಯಾಗಿ ಇತ್ತು. ನಾನು ಸುಮ್ನೆ ಅದನ್ನೊಂಚೂರು ಕಾಮಿಕ್ ಆಗಿ ನೋಡಿದೆ ಅಷ್ಟೇ. ಹೇಳಿದ್ರೆ ನಮ್ಗ ಆತರ ಹೇಳಕ್ ಬರಲ್ಲ ಅಷ್ಟೊಂದೆಲ್ಲ ಬಿಡಿಸಿ ಮಾಡಿ. ಯಾರು ಹೆಂಡತಿ ಗಂಡನ ಮೇಲೆ ಇಟ್ಟರೆ ಜಗಳ ಮಾಡ್ಕೊಂಡು ಏ
ನೀನಿಲ್ಲದೆ ಹೋದ್ರು ನಾನು ಬದುಕು ತಿನ್ಕೊಳೋ ಅಂತ ರಾತ್ರನೇ ಸೂಟ್ಗೇಸಿಗೆಲ್ಲ ಬಟ್ಟೆಲ್ಲ ಇಕ್ಕೊಂಡು ಚೆನ್ನಾಗೆಲ್ಲ ಬಟ್ಕೊಂಡು ಓದ್ಲಂತೆ. ಏ ಹೋಗೆ ನಾನು ಬದುಕ್ತೀನಿ ಅಂತ ಇವನು ಡೋರ್ ಕ್ಲೋಸ್ ಹಾಕೊಂಡು ಮಲ್ಕೊಂಡ. ಒಂದು ಎರಡು ನಿಮಿಷ ಆದ್ಮೇಲೆ ಬಂದು ಡೋರ್ ತಟ್ತಿದ್ರಂತೆ. ಯಾರು ಯಾರು ಅಂತ ತಗೊಂಡು ನೋಡ್ರೆ ಹೋಗಿದ್ದ ಹೆಂಡತಿ. ಯಾಕೆ ಮತ್ತೆ ಬಂದೆ? ಅಯ್ಯೋ ಆಧಾರ್ ಕಾರ್ಡ್ ಮರ್ತು, ಆಧಾರ್ ಕಾರ್ಡ್ ಕೂಡ ಆಧಾರ್ ಕಾರ್ಡ್ ತಗೊಂಡು ಏನು ಮಾಡ್ತಿ? ಏನು ಮಾಡ್ತೀನಿ ಅಂದರೆ ನಾನು ಯಾರ ಮನೆಗೆ ಹೋಗಲ್ಲ. ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲೆಲ್ಲ ಅಲ್ಲಲ್ಲಿ ತಿಂಡಿ ಮಾಡ್ಕೋತೀನಿ, ರಾತ್ರಿ ಬಗ್ಲು ಅಂದರೆ ಬಸ್ಸಲ್ಲೇ ಓಡಾಡ್ತೀನಿ. ಯಾರೋ ನನಗೆ ಇತ್ತೀಚೆಗೆ ಹೇಳಿದ್ದು ಅದಕ್ಕೆ ಹೆಂಡತಿ. ಯಾಕೆ ಬಂದೆ? ಯಾಕೆ ಮತ್ತೆ ಬದುಕಕ್ಕೆ ಏನು ಬಂದಿಲ್ಲ, ಆಧಾರ್ ಕಾರ್ಡ್ ಬಿಟ್ಟು ಹೋಗಿದ್ದೆ. ಸೂಪರ್. ನೀವು ಹೀಗೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿ ಲೈಫ್ ಫೀಲ್ ಮಾಡಿ ನೀವು ನಮ್ಮಂತ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಸ್ವಲ್ಪ ಸ್ಫೂರ್ತಿ ಆಗಿದ್ದೀರಾ. ಜಾಸ್ತಿ ವರ್ಣನೆ ಮಾಡಕ್ಕೆ ನನ್ ಕೈಲಿ ಆಗ್ತಿಲ್ಲ. ಫ್ರೆಂಡ್ 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 ನೀವ್ ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು. ಒಂಟಿಯಾಗಿರುವ ಈ ಸ್ಥಿತಿಯಲ್ಲಿ ನೀವು ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದರೂ ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡಿ. ಕಣ್ಣುಗಳು ಮನಸ್ಸು ತುಂಬ ಚೆನ್ನಾಗಿರೋದನ್ನು ನೋಡಿದಾಗ ಬಯಸೋದು ಸಹಜ. ಆಗ ನಿನ್ನ ಹಿಂದೆ ಆಗಿರೋ ಅನುಭವಗಳನ್ನು ಸ್ವಲ್ಪ ಕೇಳು. ಏನ್ರಪ್ಪ ಹಿಂಗೆ ಅನ್ನಿಸ್ತಾ ಇದೆ ಮನಸ್ಸಿಗೆ, ಏನು ಮಾಡೋದು ಅಂತ. ಆ ಅನುಭವ ಬುದ್ಧಿ ಹೇಳುತ್ತೆ ನೋಡುವ ಕಣ್ಣಿಗೆ. ಅದಕ್ಕೆ ನಮ್ಮಲ್ಲಿ ಯಾರೋ ಹೇಳ್ತಾರೆ, ಈ ಬ್ರಿಗೇಡ್ ರೋಡಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡೋರು ಸಂಸಾರಕ್ಕಲ್ಲ. ಒಂದು ರಾತ್ರಿ ನೀವು ಖುಷಿ ಪಡ್ಲಿಕ್ಕೆ ಅಥವಾ ಪಬ್ಬಲ್ಲಿ ಕೂತ್ಕೊಳ್ಳಿಕ್ಕೆ ಸಂಸಾರಕ್ಕೆ ಬೇಕಾಗಿರೋರು ಬ್ರಿಗೇಡ್ ರೋಡಲ್ಲಿ ಸಿಗಲ್ಲ, ಅವ್ರು ಬೇರೆ ಕಡೆನೇ ಇರ್ತಾರೆ ಅಂತ. ಖಂಡಿತ ಸರ್, ಖಂಡಿತ ಹೌದು. ಜಗತ್ತು ಹಂಗೆ ಬಂದುಬಿಟ್ಟಿದೆ. ಹಾಗಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಏನು ಮೋಸ ಆಗಿಲ್ಲ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಹೆಣ್ಣಿನ ಸೌಂದರ್ಯವೇ ಯಾಕೆ ಶಾಪ ಆಗ್ಬಿಡುತ್ತೆ. ಖಂಡಿತ ಸರ್, ಹೌದು. ನಾನು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು ಅಂತ. ಇಲ್ಲ, ನಿನ್ನ ಸೌಂದರ್ಯ ಒಬ್ಬ ಪುರುಷನಿಗೆ ಭೋಗವೇ ಹೊರತು ಅವನು ಧರ್ಮಯುತವಾಗಿ ನೋಡೋದಿಲ್ಲ. ಅದಕ್ಕೆ ಒಂದು ಮರಕ್ಕೆ ತಾನು ಬಿಟ್ಟ ಹಣ್ಣೇ ಶತ್ರು ಅಂತ, ಯಾಕಂದ್ರೆ ಹಣ್ಣಿಗೋಸ್ಕರ ಮರಕ್ಕಲ್ಲಿ ಹೊಡಿತಾರೆ. ಹೌದಲ್ಲ? ಮರಕ್ಕೆ ತಾನು ಬಿಟ್ಟ ಹಣ್ಣೇ ಶತ್ರು, ಹಾಗೆ ಹೆಣ್ಣಿಗೆ ತನ್ನ ದೇಹವೇ ಶತ್ರು, ತನ್ನ ಸೌಂದರ್ಯವೇ ಶತ್ರು. ಹಾಗಾಗಿ ಯಾವ ಹೆಣ್ಣು ಸೌಂದರ್ಯದಿಂದ ನಾನು ಬದುಕ್ತೀನಿ ಮೆರಿತೀನಿ ಅಂತ ಹೋಗುತ್ತಾಳೋ ಆಕೆಗೆ ಒಂದು ಹಂತ ಆದ್ಮೇಲೆ ಸಮಾಜದಲ್ಲಿ ಯಾವುದೇ ಸ್ಥಾನ ಇರೋದಿಲ್ಲ. ಈಗ ಸ್ವಲ್ಪ ಜನ ಈ ತರ ಬಂದವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಜೊತೆಲಿ ಸ್ವಲ್ಪ ಜನ ಎಂಜಾಯ್ ಮಾಡಿ ಅವ್ರ ಹತ್ರ ದುಡ್ಡು ಕಿತ್ಕೊಂಡು ನನ್ನ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡೋಣ. ಈ ತರ ಯೋಚನೆ ಅಂತೂ ಮೊದ್ಲೇ ಮಾಡಕ್ ಹೋಗ್ಬಾರ್ದು. ಕಷ್ಟಪಟ್ಟು ನಾವು ದುಡಿಬೇಕು, ಸೇಫ್ಟಿ ಇರೋ ಜಾಗ ನೋಡ್ಕೊಬೇಕು. ಸೇಫ್ಟಿ ಎಲ್ಲಿರುತ್ತೆ ಅಲ್ಲಿ ನಾವು ಸ್ವಲ್ಪ ದಿನ ಬದುಕ್ಬೇಕು, ಬಾಳ್ಬೇಕು, ಕಷ್ಟ ಪಡ್ಬೇಕು. ಕಷ್ಟ ಎಲ್ಲ ನೋಡಿದ್ರೆ ಸುಲಭವಾಗಿ ದುಡ್ಡು ಸಿಕ್ಬಿಟ್ರೆ ನಮ್ಗೆ ಬೇರೆ ಬೇರೆ ಯೋಚನೆ ಎಲ್ಲ ಬಂದ್ಬಿಡುತ್ತೆ. ಹೆಣ್ಮಕ್ಳು ಮನ್ಸೆ ಹಂಗಿದೆ, ತುಂಬಾ ಚಂಚಲವಾಗಿದೆ. ಜಾಸ್ತಿ ದುಡ್ಡು ಸಿಗ್ಬಾರ್ದು, ಜಾಸ್ತಿ ಕಮ್ಮಿನೂ ಸಿಗ್ಬಾರ್ದು, ಲಿಮಿಟೇಷನ್ ಸಿಗ್ಬೇಕು. ಆಮೇಲೆ ಅದು ಕಷ್ಟಪಟ್ಟಿರ್ಬೇಕು, ಸುಖದಿಂದ ಸಿಗ್ಬಾರ್ದು. ಹೌದೌದು, ಆಧಾರ್ ಕಾರ್ಡು ಅಷ್ಟೇ ಫ್ರೀಯಾಗಿ ಸಿಗ್ಲೇಬಾರ್ದು. ಹೌದು ಸರ್, ಆಧಾರ್ ಕಾರ್ಡ್ ತರಿಸಿದ್ರೆ ಇವಾಗ ಎಲ್ಲಾರು ಕರ್ಕೊಂಡು ಬಿಡ್ತಾರೆ, ಅದೊಂದು ಬಿಟ್ಬಿಡಿ. ಆಮೇಲೆ ಎಲ್ಲಾರು ನೀವೆಲ್ಲಾರು ಹೋಗ್ಬಿಡ್ತೀರಾ. ನಾನು ಇತ್ತೀಚೆಗೆ ಅದು ಒಂದು ಒಬ್ಬ ನನ್ನ ಗೆಳೆಯ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅವನೊಂದು ವಿಡಿಯೋ ಕಳಿಸಿದ್ದ. ಆಧಾರ್ ಕಾರ್ಡ್ ಅಂದ್ರೆ ಅವನು ಕಂಡಕ್ಟರ್ ಆಗಿರ್ತಾನೆ. ಮಾವು ಎಲ್ಲಿ ಹೋಗ್ಬೇಕು ಹೇಳಮ್ಮ ಅಂತಾನೆ. ಒಂದು ಅಜ್ಜಿ ಒಂದು ಅಮ್ಮ ಬೆಂಗಳೂರಲ್ಲಿ, ಯಾವ ಎಲ್ಲಿಗಾದ್ರೇನು ಫ್ರೀ ಟಿಕೆಟ್ ಎಲ್ಲಿಗೆ ಎಲ್ಲಿಗೆ ಅಂತ ಹೇಳಿ, ನಿನ್ಗೇನ ಬೇಕಾಗಿ ನಾನು ಎಲ್ಲಾರು ಹೇಳ್ಕೊಳ್ತೀನಿ ಅಂತಳು. ಅಲ್ಲ ಕಣಮ್ಮ, ನಾನು ಟಿಕೆಟ್ ಪ್ರಿಂಟ್ ಮಾಡಬೇಕು, ನೀನು ಎಲ್ಲಿಂದ ಎಲ್ಲಿಗೆ ಇಳಿದೆ ಎಲ್ಲ ಹತ್ತದೆ ಅಂತ ನನ್ನ ಟಿಕೆಟ್. ಅಲ್ಲ ಕಣಿಯ, ಎಲ್ಲೋ ಹತ್ತೀನಿ ನಾನು ಎಲ್ಲೋ ಇಳಿತೀನಿ ಫ್ರೀ, ಸುಮ್ಮನೆ ಟಿಕೆಟ್ ಯಾಕೆ ಪೇಪರ್ಗೆ ಯಾಕೆ ದುಡ್ಡು ಕೊಟ್ಟು ಸರ್ಕಾರ ವೇಸ್ಟ್ ಮಾಡ್ಕೊಳ್ತೀರೋ, ಸುಮ್ಮನಿರಿ, ಯಾಕೆ ನಿಮ್ಗೆ ಗೊತ್ತಾಗಲ್ವಾ ಅದು ಅಂತೇಳಿ ತಾಲ್ಕೆಟ್ ಹೋಗ್ಬಿಡುತ್ತೆ ಕಂಡಕ್ಟ್ರಿ. ಮಾವು ಸರ್ಕಾರ ನಿಯಮ ಕಣಮ್ಮ, ನಾನು ಏನು ಮಾಡಲಿ? ಅಲ್ಲ ನಾವು ಎಲ್ಲಿ ಬೇಕಾದರೂ ಇಳಿಬೋದು ಅಥವಾ ನಾವು ಫ್ರೀ ಓಡಾಡ್ಬೋದು ಅನ್ನೋದಾದ್ರೆ ಟಿಕೆಟ್ ಯಾಕೆ ವೇಸ್ಟ್ ಮಾಡ್ಕೋತಿದ್ದೀರಾ ಅಂತೇಳು. ನನಗೆ ಹೌದಲ್ವಾ ಅನಿಸ್ತು. ಟೆಕ್ನಿಕಲಿ ಅದಕ್ಕೆ ಬೇರೆ ರೀಸನ್ ಇರ್ಬೋದು, ಬಟ್ ಮೇಲ್ನೋಟಕ್ಕೆ ಹೌದಲ್ವಾ ಟಿಕೆಟ್ ಯಾಕೆ ವೇಸ್ಟ್ ಮಾಡ್ಕೋತಾರೆ ಇವರು ಅಂತ ಅನಿಸ್ಬಿಡುತ್ತೆ. ಬಟ್ ಪರ್ ಆ್ಯನ್ಯುವಲ್ಲಿ ವರ್ಷಕ್ಕೆ ಎಷ್ಟು ಜನ ಓಡಾಡಿದ್ದಾರೆ ಅನ್ನೋದಕ್ಕೆ ಸಾರಿಗೆ ಸಂಸ್ಥೆಗೆ ಒಂದು ಮಾಹಿತಿಗೋಸ್ಕರ ಮೋಸ್ಟ್ಲಿ ಅವರು ಹಾಗೆ ಮಾಡ್ಬೋದೇನು. ಇರ್ಬೋದು ಇಲ್ಲ, ಅದೇ ಇರುತ್ತೆ. ಅದೇ 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 ಇವನ್ ನಾನು ಕಂಡಕ್ಟರ್ನೊಮ್ಮೆ ಕೇಳಿ ನೋಡಿದ್ದೆ ಕೂಡ. ನಾನು ಅಜ್ಜಿ ಮನೆಯಿಂದ ಜಾಲಹಳ್ಳಿಯಲ್ಲಿ ಜಾಲಹಳ್ಳಿ ರೋಡಲ್ಲಿ
ಒಮ್ಮೆ ಬಿ ಎಂ ಟಿ ಸಿಲ್ ಬರ್ಬೇಕಾದ್ರೆ ಸರ್ ಇವು ಫ್ರೀ ಅಲ್ವಾ, ಯಾಕೆ ಟಿಕೆಟ್ ಕೊಡ್ತೀರ? ಇಲ್ಲ ಸರ್ ನಾವು ಲೆಕ್ಕ ಬರ್ಕೊಳ್ಬೇಕು, ಇಷ್ಟು ಜನ ಹತ್ತಿದ್ರು ಇಷ್ಟು ಜನ ಟಿಕೆಟ್ ಕೊಡೋ ಟೈಮಲ್ಲಿ ಏನು ಕೆಲಸ ಆಯ್ತು, ಈಗಲೂ ಅದೇ ಇದೆ ಅಂತ. ಫ್ರೀ ಆಗಿರೋದು ತಪ್ಪಿಲ್ಲ, ಫ್ರೀ ಆಗಿರೋದು ಹೆಂಗು ಸರ್ ಹೊರತು ಕಂಡಕ್ಟರ್ ಅಲ್ಲ ಅಂತಾರೆ ಅವರು. ಕರೆಕ್ಟ್. ಅದರಲ್ಲಿ ಈಗ ಮೊದಲು ದುಡ್ಡು ಇಸ್ಕೊಂಡು ಚೇಂಜ್ ಕೊಡ್ತಿದ್ವಿ, ಈಗ ಆಧಾರ್ ಕಾರ್ಡ್ ಅಲ್ಲಿ ಅವ್ರದ ಅಂತ ಬೇರೆ ಕನ್ನಡಕ ಹಾಕೊಂಡು ನೋಡ್ಬೇಕು, ಈಗ ಅದು ಬೇರೆ ಆಗ್ಬಿಟ್ಟಿದೆ ಅಂತಾರೆ ಅವ್ರು. ಈಗ ಅದು ಗಂಡ್ಸ ಹೆಂಗಸ ಅಂತ ಬೇರೆ, ಇದು ಸೀರೆ ಇದನ್ನೆಲ್ಲ ಎಡವಟ್ಟು ಮಾಡ್ಬಿಡ್ತಾರೆ ಸರ್, ಅದು ನಮ್ಮ ಮನ್ಸಿಗೆ ಹಾಕ್ಸ್ಬಿಡ್ತಾರೆ, ಅದಕ್ಕೆ ನಾವು ಅದು ಬೇರೆ ಈಗ ಮಾಡ ನಮ್ಮ ಕತೆ ಅಂತ. ಹೌದು, ನಗ ಅಂದ್ರೆ ನಗ ನನಗಂತೂ. ಇರ್ಲಿ, ತುಂಬಾ ನಗಿಸ್ಬಿಟ್ರಿ ನೀವು ಸರ್. ಇಲ್ಲ ಸರ್, ನಾವು ಅಂದ್ರೆ ಏನೋ ಒಂದು ಖುಷಿ ಅಂದ್ರೆ ನನ್